ಒಂದು ವಾಡಿಕೆ ಇದೆ ಸೋ ಅತ್ರ ಇನ್ನೊಂದು ಪರ್ಯಾಯವಾಗಿ ಬಸವ ಪಂಚಮಿ ಅಂತ ಬಹಳ ದಿನದಿಂದ ಇತ್ತು ಆದ್ರೆ ಬಹಳ ಕಡಿಮೆ ಜನ ಆಚರಣೆ ಮಾಡ್ತಿದ್ರು ಅದು ಸೋ ಬಸವನವರು ಹೇಳಿದ್ರು ಇದು ಬಹಳ ದಿನಗಳಿಂದ ಒಂದು ಸಹ 12 ಶತಮಾನದಲ್ಲಿ ಹೇಳಿದ್ರು ಇದು ಸೋ ಜೀವಂತ ನಾವು ಕಂಡ್ರೆ ಅದನ್ನ ಕೊಲ್ಲುವಂಥ ಪ್ರಯತ್ನ ಮಾಡ್ತೀವಿ ಕಲ್ಲು ನಾಗರಿಗೆ ನಾವು ಹಾಲು ಇರ್ತೀವಿ ಅಂತ ಆವಾಗ ಅವರು ಅದನ್ನು ವಚನ ಮೂಲಕ ಹೇಳುವಂಥ ಪ್ರಯತ್ನ ಮಾಡಿದರು ಅರ್ಕೊಂಡು ಇನ್ನೂ ನಮ್ಮಲ್ಲಿ ಮೌಢ್ಯ ಮೂಢನಂಬಿಕೆ ಜಾಸ್ತಿ ಇರೋದ್ರಿಂದ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ನಾವು ಕಳೆದ 7-8 ವರ್ಷಗಳಿಂದ ಇದನ್ನು ಈ ಬಸವ ಪಂಚಮಿನ ಪ್ರಾರಂಭ ಮಾಡಿದ್ವಿ ಸೊ ಅದರ ಉದ್ದೇಶ ಅಷ್ಟೇ ಹಂತ ಹಂತವಾಗಿ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಇದೊಂದು ಪ್ರಯತ್ನ ಅಷ್ಟೇ ನಮ್ಮದು ಕಳೆದ ಸರಿ ಸುಮಾರು 300ಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಇದು ಸಾರಿ ಕೂಡ ಅಷ್ಟೇ ಅದಕ್ಕಿಂತಲೇ ಹೆಚ್ಚಿಗೆ ನಾವು ಕಾರ್ಯಕ್ರಮ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಒಳ್ಳೆಯ ಬೆಳವಣಿಗೆ ಅಂದರೆ ಭಾಳ ಸ್ವಾಮೀಜಿ ಅವರು ಇದರಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಈ ಹಾಲನ್ನು ವ್ಯರ್ಥ ಮಾಡೋದು ಬೇಡ ಮಕ್ಕಳಿಗೆ ಕೊಡೋದು ಕೂಡ ಅವರು ಸಂದೇಶ ಕೊಡ್ತಿದ್ದಾರೆ ಆಸ್ಪತ್ರೆಗಳಲ್ಲಿ ಕೊಡ್ತಿದ್ದಾರೆ ಸೊ ಇದು ಬದಲಾವಣೆಗೆ ಒಂದು ಪ್ರಯತ್ನ ಮಾಡ್ತೀವಿ ಅಷ್ಟೇ ಸರ್ ಕೆಲವು ಜನ ಟೀಕೆನೂ ಕೂಡ ಮಾಡ್ತಾರೆ ಸರ್ ಮಾಡ್ತಾರಲ್ಲ ಹೋದ್ಸಲ ಮಾಡಿದ್ರು ಡೈಲಿ ಡೈಲಿ ಕೊಡ ಅಂತೇಳಿ ಡೈಲಿ ಕೊಡೋಕೆ ಮಾಡ್ತಾ ಇಲ್ಲ ನಾವು ಜನರಲ್ಲಿ ಅದು ಪರಿವರ್ತನೆ ಮಾಡಲಿಕ್ಕೆ ಅಷ್ಟೇ ಇವತ್ತು ಗಿಡ ಹಚ್ಚಿದ್ದೀವಿ ನಾವು ನೀರು ಹಾಕೋದು ಸ್ಟಾರ್ಟಿಂಗ್ ಅಷ್ಟೇ ಇರ್ತದೆ ಆಮ್ಯಾಗ ಅದು ಮಳೆ ಮ್ಯಾಗ ಬೆಳೀತೈತಿ ಹಾಗೆ ಇದು ಸ್ಟಾರ್ಟಿಂಗನ್ನು ನಾವು ಪ್ರಯತ್ನ ಮಾಡ್ತೀವಿ ಸೊ ಹಿಂದೆ ಬಸವನವರಿದ್ದಾಗೂ ಟೀಕೆ ಆಗಿತ್ತು ಅವ್ರಿಗೂ ತೊಂದರೆ ಕೊಟ್ಟಿದ್ರು ಅವಂದಿದ್ದು ಈಗೂ ಕೂಡ ಅದು ಇದ್ದೇ ಇರ್ತದೆ ಸರ್ ನಡೀದಿನ ಏನು ಸೂಲಿ ಬೆಲೆ ಚಕ್ರವರ್ತಿ ಸರ್ ಒಂದು ಟ್ವೀಟ್ ಮಾಡ್ತಾರೆ ಏನಪ್ಪಂದ್ರೆ 23 ಏನು 1000 ಜನ 1000 ಜೊತೆ ಸರ್ಕಾರ ರಚನೆ ಆಗಿದೆ ಅಂತ ಹೇಳಿದಾಗ ಅದೇ ಮತ್ತು ಒಂದು ಕಡೆ ಇನ್ನೊಂದು ಸಿ ಎಮ್ ಅವರು ಮತ್ತು ಸಿ ಟಿ ರವಿ ಅವರು ಸರ್ ಅದಕ್ಕೆ ಟಿ ಪಿ ಎಚ್ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ನನಗೆ ಐಡಿಯಾ ಎಲ್ಲ ಗೊತ್ತು ಅವ್ರು ಏನು ಇಂಟರ್ನಲ್ ಜಗಳ ನೋಡೋಣ ಅದಕ್ಕೆ ಸಮಯ ಬಂದಾಗ ಹೇಳ್ತೀವಿ ಈಗ ಹತ್ರ ಅವಶ್ಯಕತೆ ಇಲ್ಲ ಅವ್ರು ಏನು ಹೇಳಿದಾರೆ ಏನು ಗೊತ್ತಿಲ್ಲ ನನಗೆ ಬಂದಾಗ ಹೇಳ್ತೀವಿ ಸರ್ ನಾಳೆ ಸಿದ್ದರಾಮೋತ್ಸವ ಎಷ್ಟು ಚೆನ್ನಾಗುತ್ತೆ ಸರ್ ನಾಳೆ ಹೋಗ್ತೀವಿ ಬೆಳಗಾವಿ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಸೊ ಇದೊಂದು ಐತಿಹಾಸಿಕ ಬಹುಶಃ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಕಾರ್ಯಕ್ರಮ ಆಗಿ ಹೊರಹೊಮ್ಮದಂಥ ಒಂದು ನಿರೀಕ್ಷೆ ಇದೆ ನಾಳೆ ನೋಡೋಣ ಸರ್ ಕೆಲವು ಜನ ಕಾಂಗ್ರೆಸ್ ಬಿಟ್ಟು ಬಂದವರು ಮತ್ತೆ ನಾಳೆ ಬಹಿರಂಗವಾಗಿ ಬೆಂಬಲ ಸೂಚಿಸ್ತಾರೆ ಅಂತ ಕೇಳಿ ಬರ್ತಾರೆ ಇಲ್ಲ ಅದ್ರ ಬಗ್ಗೆ ಎಲ್ಲ ರಾಜಕೀಯ ಫಂಕ್ಷನ್ ಅಲ್ಲದೆ ಒಂದು ಇದು ಅವರ 75ನೇ ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ಇರೋದ್ರಿಂದ ಒಂದು ಸಮಾವೇಶ ಅಷ್ಟೇ ವರ್ತಿದ್ದಕ್ಕೆ ರಾಜಕೀಯ ಎಸ್ಟಿ ಸೋಮಶೇಖರ್ ಅವರು ಅಂತಾರಲ್ಲ ಕೊಡಿ ಇಲ್ಲ 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 ಅದಕ್ಕೆ ರಾಜಕೀಯ ಯಾರೇ ಬರ್ಬೋದು ಅದಕ್ಕೆ ಅಂದ್ರೆ ಅದು ಪಕ್ಷಾತೀತವಾಗಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ನಾವು ಫಂಕ್ಷನ್ ಮಾಡ್ತಾ ಇಲ್ಲ ಯಾರು ಬೇಕಾದ್ರೂ ಅದಕ್ಕೆ ಫಂಕ್ಷನಲ್ಲಿ ಬರ್ಬೋದು ಶುಭಕ್ಕೆ ಬರ್ಬೋದು ಸೊ ಹಿಂದೆ ಸಾಕಷ್ಟು ಇಂಥ ಬೇರೆ ಬೇರೆ ರಾಜಕೀಯ ಮುಖಂಡರಿದ್ದಾಗ ಬೇರೆ ಪಕ್ಷದವ್ರು ಹೋಗಿ ಶುಭಾಶಯಗಳನ್ನು ಕೋರಿ ಉದಾಹರಣೆಗಳು ಸಾಕಷ್ಟು ಉದಾಹರಣೆಗಳಿದೆ